ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಖಿಲೇಶ್. ಸ್ನೇಹಿತರೆ, ತುಂಬಾ ಸ್ಟೂಡೆಂಟ್ಸ್ ಚೆನ್ನಾಗಿ ಓದಿ ಸಬ್ಜೆಕ್ಟ್ ಮೇಲೆ ಎಷ್ಟೇ ಗ್ರಿಪ್ ಇದ್ರು ಮಾರ್ಕ್ಸ್ ತಗೊಳ್ಳೋದ್ರಲ್ಲಿ ಹಿಂದೆ ಬೀಳ್ತಾರೆ. ತನ್ನ 100% ಪ್ರತಿಭೆಯನ್ನ ತೋರಿಸೋಕಾಗಲ್ಲ. ಇದಕ್ಕೆ ಕಾರಣ ಎಕ್ಸಾಮ್ ಪ್ರೆಷರ್. ಇದಕ್ಕೆ ಕಾರಣ ತಿಳ್ಕೊಂಡು ಇದನ್ನ ದಾಟೋದು ಅತಿ ಮುಖ್ಯ. ತುಂಬಾ ಸ್ಟೂಡೆಂಟ್ಸ್ ಕಡಿಮೆ ಸಮಯದಲ್ಲಿ ಹೆಚ್ಚು ಸಿಲೆಬಸ್ ನ ಕವರ್ ಮಾಡ್ತಾರೆ. ಆದ್ರೆ ಮತ್ತೆ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಕಂಪ್ಲೀಟ್ ಸಿಲೆಬಸ್ ಅನ್ನ ಒಂದೇ ದಿನದಲ್ಲಿ ಕವರ್ ಮಾಡ್ತಾರೆ. ಈ ರೀತಿ ಒಂದೇ ದಿನ ಅಷ್ಟು ಸಿಲೆಬಸ್ ನ ಹೇಗೆ ಕವರ್ ಮಾಡೋದು ಅನ್ನೋದಕ್ಕೆ ಕೆಲವು ಸಜೆಷನ್ಸ್ ಈ ವಿಡಿಯೋ. ಮೊದಲನೇದು ನಂಬಿಕೆ, ಬಿಲೀಫ್. ಈ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಪ್ರತಿ ಮನುಷ್ಯನಿಗೂ ತನ್ನ ಮೇಲೆ ತನಗೆ ನಂಬಿಕೆ ಇರೋದು ತುಂಬಾ ಮುಖ್ಯ. ನಾನು ಮಾಡಬಲ್ಲೆ ಅನ್ಕೊಳ್ಳೋದೇ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಇದ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು. ಪ್ರತಿಭೆ ಇದ್ದು ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಯಾವುದೇ ರಂಗದಲ್ಲಾಗ್ಲಿ ಮುಂದಕ್ಕೆ ಬರೋಕಾಗಲ್ಲ. ಈ ಆತ್ಮವಿಶ್ವಾಸ ಅನ್ನೋದು ಮನುಷ್ಯನಿಗೆ ದಿವ್ಯೌಷಧಿಯಾಗಿ ಕೆಲಸ ಮಾಡುತ್ತೆ. ಅಂದುಕೊಂಡ ಕೆಲಸವನ್ನ ಅಂದುಕೊಂಡಾಗೆ ಸಾಧಿಸೋಕೆ ಆತ್ಮವಿಶ್ವಾಸ ಅಮೂಲ್ಯವಾದದ್ದು. ಎಷ್ಟು ಆತ್ಮವಿಶ್ವಾಸದಿಂದ ಇರ್ತೀರೋ ಅಷ್ಟು ಮೇಲಕ್ಕೆ ಇರ್ತೀವಿ. ಮೊದಲು ನಮ್ಮ ಬಗ್ಗೆ ನಮ್ಗೆ ಗೊತ್ತಿರಬೇಕು, ಅದು ನಮ್ಮ ಮಾತಲ್ಲಿ ಧ್ವನಿಸುತ್ತೆ. ಯಾವುದೇ ಕೆಟ್ಟ ಆಲೋಚನೆಗಳಿಗೆ ನಮ್ಮ ಮನಸ್ಸಲ್ಲಿ ಜಾಗ ಇರಲ್ಲ. ಇದರಿಂದ ನಾವು 8 ಗಂಟೆಗಳಲ್ಲಿ ಓದೋದನ್ನ ಕೇವಲ 2 ಗಂಟೆಗಳಲ್ಲೇ ಆರಾಮಾಗಿ, ಕೂಲಾಗಿ, ಬಲವಾಗಿ, ಕಾನ್ಫಿಡೆಂಟ್ ಆಗಿ, ಯಾವುದೇ ನೆಗೆಟಿವ್ ಥಾಟ್ಸ್ ಇಲ್ಲದೆ ವರ್ಕ್ ಮಾಡ್ತೀವಿ. ಇದರಿಂದ ನಮ್ಮ ಮೇಲೆ ನಮಗೆ ನಂಬಿಕೆ ಬರುತ್ತೆ, ಅಂದುಕೊಂಡ ಕೆಲಸ ಆರಾಮಾಗಿ ಆಗುತ್ತೆ. ಇನ್ನು ಎರಡನೇದು ರಿವ್ಯೂ. ಅಂದರೆ ನೀವು ಯಾವ ಸಬ್ಜೆಕ್ಟ್ನ ಓದಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಒಂದ್ಸತಿ ರಿವ್ಯೂ ಮಾಡಿ, ಒಂದೊಂದು ಚಾಪ್ಟರ್ನಿಂದ ಎಷ್ಟೆಷ್ಟು ಕ್ವೆಶನ್ಸ್ ಬರ್ತಿದೆ, ಅದರಿಂದ ಎಷ್ಟು ಮಾರ್ಕ್ಸ್ ನೀವು ತಗೊಳ್ಬಹುದು ಅನ್ನೋದನ್ನು ತಿಳ್ಕೊಳ್ಳಿ. ಕಂಪ್ಲೀಟ್ ಚಾಪ್ಟರ್ನ ಒಂದ್ಸತಿ ನಿಮಗೆ ಅರ್ಥವಾಗಿಲ್ಲ ಅಂದರೂ ಓದಿ, ಅದರಿಂದ ಒಂದು ಐಡಿಯಾ ಬರುತ್ತೆ. ಇದನ್ನು ನೀವೇನಾದರೂ 30-40% ಕಂಪ್ರೆಸ್ ಮಾಡಿ ಓದಿದರೆ 70% ಮಾರ್ಕ್ಸ್ ಕವರ್ ಆಗುತ್ತೆ. ಅದಕ್ಕೆ ಚಾಪ್ಟರ್ ರಿವ್ಯೂ ಅತಿ ಮುಖ್ಯ. ಅಲ್ಲದೆ ಇರೋ ಚಾಪ್ಟರ್ಸ್ ನಲ್ಲಿ ಯಾವುದು ಈಸಿ ಅಂತ ಮೊದಲು ಡಿಸೈಡ್ ಮಾಡಿ, ಮೊದಲು ಅದನ್ನ ಕಂಪ್ಲೀಟ್ ಮಾಡಿ. ಯಾಕಂದ್ರೆ ಸಪೋಸ್ ನಿಮ್ಗೆ 15 lessons ಇದಾವೆ ಅನ್ಕೊಳ್ಳಿ, ಅದರಲ್ಲಿ 5-6 ಈಸಿ ಲೆಸನ್ಸ್ ನ ಫಸ್ಟ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಧೈರ್ಯ ಬರುತ್ತೆ, ಎಲ್ಲವನ್ನು ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಸಿಗುತ್ತೆ. ನೀವೇನಾದ್ರೂ ನಿಮ್ಗೆ ಅನ್ನೋನ್ ಟಾಪಿಕ್ ಅಥವಾ ಚಾಪ್ಟರ್ಸ್ ನ ಮೊದಲು ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ಜಾಸ್ತಿ ಟೈಮ್ ನ ಕಳೆದು ಬಿಡ್ತೀರಾ. ಇನ್ನು ಬೇರೆ ಚಾಪ್ಟರ್ಸ್ ಓದಿಲ್ಲ ಅಂತ ಪ್ರೆಷರ್ ಬಿಲ್ಡ್ ಆಗುತ್ತೆ. ಸೊ ಬೆಟರ್ ಟು ಸ್ಟಾರ್ಟ್ ವಿತ್ ಈಸಿ. ಮೂರನೇದು ಸ್ಟಡಿ ಮೆಟೀರಿಯಲ್. ನೀವು ಓದೋ ಸಬ್ಜೆಕ್ಟ್ನ ಸ್ಟಡಿ ಮೆಟೀರಿಯಲ್ ಅದನ್ನು ನೀವು ಇಂಟರ್ನೆಟ್ಟಿಂದ ತಗೊಳ್ತಿರೋ, ನಿಮ್ಮ ಫ್ರೆಂಡ್ಸ್ ಹತ್ರ ತಗೊಳ್ತಿರೋ, ನೀವೇ ಬರ್ದಿರೋದಿದೆಯೋ, ಜೆರಾಕ್ಸ್ ತಗೊಳ್ತಿರೋ, ಅದು ನಿಮ್ಮಿಷ್ಟ. ಆದರೆ ಯಾವುದಾದ್ರೂ ಒಂದು ಮೆಟೀರಿಯಲ್ನ ಮಾತ್ರ ಫಾಲೋ ಮಾಡಿ ತುಂಬ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ ಕನ್ಫ್ಯೂಷನ್ ಆಗಿ ಕೊನೆಗೆ ಯಾವುದನ್ನು ಫಾಲೋ ಮಾಡ್ದಿರಾ ಆಗೋಗ್ತೀರಾ. ನಾಲ್ಕನೇದು ಎನ್ವಿರಾನ್ಮೆಂಟ್. ಅಂದರೆ ನಾವು ಓದೋ ವಾತಾವರಣ. ನಮಗೆ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಅಂದರೆ ನಮಗೆಲ್ಲಿ ಪ್ರಶಾಂತತೆಯಿಂದ ಓದೋ ವಾತಾವರಣವನ್ನು ನಾವೇ ಆಯ್ಕೆ ಮಾಡಿಕೊಳ್ಬೇಕು. ಅಲ್ಲಿ ನಮಗೆ ಏಕಾಗ್ರತೆ ಬೆಳೆಯುತ್ತೆ, ಆ ಸುತ್ತಮುತ್ತಲಿನ ವಾತಾವರಣ ನಮಗೆ ಸಹಕರಿಸುತ್ತೆ. ಆದ್ದರಿಂದಲೇ ನೀವು ಓದಬೇಕಾದ್ರೆ ನಿಮ್ಮ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ ಪೀಸ್ಫುಲ್ ಆಗಿರಲಿ, ಟಿವಿ ಮೊಬೈಲ್ನಿಂದ ದೂರ ಇದ್ದು ಕೇವಲ ಓದಿಗೆ ಬೇಕಾದ ವಸ್ತುಗಳನ್ನು ಮಾತ್ರ ನಿಮ್ಮ ಹತ್ರ ಇಟ್ಕೊಳ್ಳಿ. ಯಾಕಂದ್ರೆ ಯಾವುದು ನಿಮ್ಮನ್ನ ಡಿಸ್ಟರ್ಬ್ ಮಾಡುತ್ತೋ ಅದರಿಂದ ದೂರ ಇರಿ. ನಿಮ್ಮ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡ್ತಾ ಓದಿ. ಐದನೇದು, ಇದು ತುಂಬಾ ಮುಖ್ಯ, ನೀವು ಓದೋದ್ಕಿಂತ ಮುಂಚೆ ಒಂದು ಪ್ರಾಪರ್ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಯಾವ ಟಾಪಿಕ್ ಎಷ್ಟು ಸಮಯದಲ್ಲಿ ಓದಬೇಕು, ಎಷ್ಟೊತ್ತಿಗೆ ತಿನ್ಬೇಕು, ಅದನ್ನು ಒಂದು ಟೈಮ್ ಟೇಬಲ್ ಪ್ರಕಾರ ಫಾಲೋ ಮಾಡೋದು ಅತ್ಯುತ್ತಮ. ಫ್ಯಾಟಿ ಫುಡ್ನಿಂದ ಸ್ವಲ್ಪ ದೂರವಿರಿ. ನೀರನ್ನು ಸಹ ದಾಹವಾದಾಗ ಮಾತ್ರ ಕುಡಿಯೋದು ಒಳ್ಳೆಯದು. ಆರನೇದು, ನೀವು ಓದಬೇಕಾದ್ರೆ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತು ಕ್ವೆಶನ್ಸ್ ಅನಿಸಿದ್ದನ್ನು ಒಂದು ಪೇಪರ್ನಲ್ಲಿ ಅಥವಾ ಬುಕ್ನಲ್ಲಿ ಅಂಡರ್ಲೈನ್ ಅಥವಾ ಬರ್ಕೊಳ್ಳಿ. ಅದಕ್ಕೆ ಬೇಕಾದರೆ ನಿಮ್ಮ ಸ್ನೇಹಿತರ ಸಹಾಯ ಪಡ್ಕೊಳ್ಳಿ. ಯಾಕಂದರೆ ನೀವೆಷ್ಟೇ ಓದಿದ್ರೂ ಅಟ್ಲೀಸ್ಟ್ ಲಾಸ್ಟ್ 1 time ರಿವಿಷನ್ ಮಾಡೋಕ್ಕೆ ಈ ಕೀ ಪಾಯಿಂಟ್ಸ್ ಟಾಪಿಕ್ಸ್ ಖಂಡಿತ ಹೆಲ್ಪ್ ಆಗುತ್ತೆ. ಇದೇ ನಿಮಗೆ ಲಾಸ್ಟ್ ಮಿನಿಟ್ ರಿವಿಷನ್ ಆಗುತ್ತೆ. ಸೊ ಇದಿಷ್ಟು ಇಂದಿನ ವಿಡಿಯೋ. ಇದು ನಿಮಗೆ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇಂತಿ ನಿಮ್ಮ ಅಖಿಲೇಶ್.